ಒಂದು ಪುಟ್ಟ ಹುಡುಗ ಶಾಲೆಯಿಂದ ಮನೆಗೆ ಬಂದ, ಅಮ್ಮ ಟೀಚರ್ ಏನೋ ಲೆಟರ್ ಕೊಟ್ಟಿದ್ದಾರೆ ಅಂದ. ಸಣ್ಣ ಹುಡುಗ, ಆ ಹುಡುಗಂಗ ಅದು ಓದಕ್ ಕೂಡ ಬರಲ್ಲ. ಆ ತಾಯಿ ಅದನ್ನ ಓದದ್ಲು. ಓದಿ ಅಮ್ಮ ಏನ್ ಬರ್ದಿದಾರಮ್ಮ? ಪುಟ್ಟ, ನೀನು ತುಂಬಾ ಬುದ್ಧಿವಂತ ಅಂತೆ, ನಿನಗೆ ಪಾಠ ಹೇಳ್ಕೊಡೋಷ್ಟು ಬುದ್ಧಿವಂತಿಕೆ ಇರೋ ಟೀಚರ್ ಆ ಸ್ಕೂಲಲ್ಲಿ ಇಲ್ವಂತೆ. ನಿಮ್ ಮಗನಿಗೆ ನೀವೇ ಪಾಠ ಹೇಳ್ಕೊಡಿ ಅಂತ ಬರ್ದಿದ್ದಾರೆ. ಐ ಫೀಲ್ ಸೋ ಪ್ರೌಡ್ ಆಫ್ ಯು ಮೈ ಸನ್ ಅಂದ್ಲು. ಅವತ್ತಿಂದ ಆ ಮಗನಿಗೆ ಪಾಠ ಹೇಳ್ಕೊಡಕ್ ಶುರು ಮಾಡಿದ್ಲು. ಆ ಮಗ ಮುಂದೆ ಬೆಳೆದು ದೊಡ್ಡವನಾದ, ನೋಬೆಲ್ ಪ್ರೈಸ್ ಅನ್ನ ಗೆದ್ದ ಅವನೇ ಆಲ್ಬರ್ಟ್ ಐನ್ಸ್ಟೈನ್. ಒಂದ್ ದಿವಸ ಹಳೆ ಪೆಟ್ಟಿಗೆ ಕ್ಲೀನ್ ಮಾಡುವಾಗ ಆ ಪತ್ರ ಸಿಕ್ತು. ಅವನ ಅಮ್ಮ ಬದುಕಿರ್ಲಿಲ್ಲ. ಪತ್ರ ಓದ್ತಾನೆ, ನಿಮ್ ಮಗನಂತ ದಟ್ಟ ಹುಡುಗನಿಗೆ ನಮ್ ಶಾಲೆಯಲ್ಲಿ ಅಡ್ಮಿಷನ್ ಇಲ್ಲ. ಇಂತ ದಟ್ಟ ಹುಡುಗನ ಇಟ್ಕೊಳಕ್ಕೆ ನಾವು ಸಿದ್ಧ ಇಲ್ಲ. ನಿಮ್ ಮಗನ ವಾಪಸ್ ಕಳಿಸ್ತಿದೀವಿ, ಬೇಕಾದ್ರೆ ನೀವೇ ಪಾಠ ಹೇಳ್ಕೊಡಿ ಅಂತ ಬರ್ದಿದ್ರು. ಆ ತಾಯಿ ಮಗನಿಗೆ ಪಾಸಿಟಿವ್ ಆಗಿ ಮಾತಾಡಿ ಅವನಲ್ಲಿ ಸಕಾರಾತ್ಮಕ ಭಾವನೆ ತುಂಬಿ ಪಾಠ ಹೇಳ್ಕೊಟ್ಟಿದ್ದಕ್ಕೆ ಆತ ನೋಬೆಲ್ ಪ್ರೈಸ್ ಗೆದ್ದಂತ ಐನ್ಸ್ಟೈನ್ ಆದ ಒಬ್ಬ